ಎವ್ರಿವನ್, ನೀವು ನೋಡ್ತಾ ಇದ್ದೀರಾ ಸ್ಟೂಡೆಂಟ್ ಸೊಲ್ಯೂಷನ್ ಯೂಟ್ಯೂಬ್ ಚಾನಲ್. ಎಲ್ಲ ವಿದ್ಯಾರ್ಥಿಗಳಿಗೆ ಪಿ ಯು ಸಿ ಎಕ್ಸಾಮಿನೇಷನ್ ಅಪ್ಡೇಟ್ಗೆ ಸ್ವಾಗತ. ವಿದ್ಯಾರ್ಥಿಗಳೇ, ನಾನು ಇವತ್ತಿನ ನೋಡೋದಲ್ಲಿ ಪಿ ಯು ಸಿ ಮೀಟರ್ ಎಕ್ಸಾಮಿನೇಷನ್ ಪೋಸ್ಟ್ಪೋನ್ ಮಾಡಿದ್ದಾರೆ. ಅದಕ್ಕೆ ಪರ್ಟಿಕ್ಯುಲರ್ ರೀಸನ್ ಬಂದುಬಿಟ್ಟು ವಿದ್ಯಾರ್ಥಿಗಳು ಡೌಟ್ ಎತ್ತಿದ್ದಿರುತ್ತೆ. ಈಗ ಪರ್ಟಿಕ್ಯುಲರ್ ರೀಸನ್ ಏನಂತ ಇವಳು ತಿಳಿಸ್ಕೊಡ್ತೀನಿ. ನಿಮಗೆ ಗೊತ್ತಿರೋ ಪರ್ಟಿಕ್ಯುಲರ್ ರೀಸನ್ ಬಂದುಬಿಟ್ಟು, ನಿಮಗೆ ಗೊತ್ತಿರೋ ಹಾಗೆ ಒಂದು ಸಿಸ್ಟಮ್ನ ಚೇಂಜ್ ಮಾಡಿದ್ದಾರೆ. ಮೇನ್ ಬಂದುಬಿಟ್ಟು ಎಕ್ಸಾಮಿನೇಷನ್ ಬಂದುಬಿಟ್ಟು ಜಿಲ್ಲಾ ಮಟ್ಟದಲ್ಲಿ ನಡೀತಿತ್ತು, ಈಗ ರಾಜ್ಯ ಮಟ್ಟದಲ್ಲಿ ನಡೆಯಕ್ಕೆ ಮಾಡಿದ್ದಾರೆ. ಏಕಕಾಲಕ್ಕೆ ಇಡೀ ರಾಜ್ಯದಲ್ಲಿ ಒಂದೇ ಬಾರಿಗೆ ಎಕ್ಸಾಮಿನೇಷನ್ ನಡೆಯಕ್ಕೆ ತೀರ್ಮಾನ ಮಾಡಿದ್ರು. ಅದೊಂದು. ಎರಡನೇ ಬಂದುಬಿಟ್ಟು ಇನ್ನೂ ಕೂಡ ಸಿಲೆಬಸ್ ಕೂಡ ಆಗಿರಲಿಲ್ಲ. ಮೂರನೇದು ಬಂದುಬಿಟ್ಟು ವ್ಯಾಲ್ಯೂಯೇಷನ್, ಅಂದರೆ ವ್ಯಾಲ್ಯೂಯೇಷನ್ ಸ್ಕೀಮ್ ಕೂಡ ಚೇಂಜ್ ಮಾಡಿದರು. ಆಗ ಕಾಲೇಜ್ ಲೆವೆಲಲ್ಲಿ ವ್ಯಾಲ್ಯೂಯೇಷನ್ ಆಗ್ತಾಯಿತ್ತು. ಈಗ ಬಂದುಬಿಟ್ಟು ಅಂದರೆ ತಮ್ಮ ಬೇರೆ ಬೇರೆ ಕಾಲೇಜಿಗೆ ಕಳಿಸ್ಕೊಟ್ಬಿಟ್ಟು ಅದೇ ಥರ ಮಾದರಿ ವ್ಯಾಲ್ಯೂಯೇಷನ್ ಕೂಡ ಆಗ್ತಾಯಿತ್ತು. ಇವೆಲ್ಲ ಆಗ್ತಾಯಿತ್ತು. ಈ ಇದನ್ನೆಲ್ಲ ಕೂಡ ಮಾಡಿದರು, ಮತ್ತು ಎಕ್ಸಾಮಿನೇಷನ್ ಕೂಡ ಕಂಡಕ್ಟ್ ಮಾಡೋಕ್ಕೆ ಡೇಟ್ ಕೂಡ ಅನೌನ್ಸ್ಮೆಂಟ್ ಕೂಡ ಮಾಡಿದರು. ಇದನ್ನು ನೋಡಿಕೊಂಡು ಸಾಕಷ್ಟು ಸಂಘಟನೆಗಳು ಕೂಡ ಮತ್ತು ಪಿ ಯು ಸಿ ವಿದ್ಯಾರ್ಥಿಗಳು ಕೂಡ ಪ್ರತಿಭಟನೆ ಕೂಡ ಮಾಡಿದರು. ಅಂದರೆ ಪಿ ಯು ಬೋರ್ಡ್ ಮುಂದೆ ಬೆಂಗಳೂರಿನಲ್ಲಿ ಎಲ್ಲ ಸಾಕಷ್ಟು ಜಿಲ್ಲೆಗಳಲ್ಲಿ ಕೂಡ ಪ್ರತಿಭಟನೆ ಕೂಡ ಮಾಡಿದರು. ಅದು ಅದ್ರ ಬಗ್ಗೆ ವರದಿ ಕೂಡ ಬಂದಿತ್ತು ಪೇಪರ್ನಲ್ಲಿ. ಪೋಸ್ಟ್ಪೋನ್ ಆಗುತ್ತಾ ಇಲ್ವಾ ಅಂತ ಹೇಳಿ ಕೂಡ ಮಾಹಿತಿ ಕೂಡ ಬಂದಿತ್ತು. ಪೋಸ್ಟ್ಪೋನ್ ಮಾಡಲೇಬೇಕು ಅಂತ ಕೂಡ ಮಾಹಿತಿ ಬಂದಿತ್ತು. ಸದ್ಯಕ್ಕೆ ಪಿ ಯು ಬೋರ್ಡ್ ಅವರು ಇವರ ಹೋರಾಟಕ್ಕೆ ಸ್ಪಂದನೆ ಮಾಡಿದೆ, ಅಂದರೆ ಅವರ ಹೋರಾಟಕ್ಕೆ ಮಣಿದು ಸ್ಪಂದನೆ ಮಾಡಿ ಪಿ ಯು ಸಿ ಮಿಟರ್ಮ್ ಎಕ್ಸಾಮಿನೇಷನ್ನ ಪೋಸ್ಟ್ಪೋನ್ ಮಾಡಿದ್ದಾರೆ. ಡಿಸೆಂಬರ್ 13ರವರೆಗೂ, ಅಂದರೆ 15 ದಿನ ಮಾತ್ರ ಕಾಲಾವಕಾಶ ಕೊಟ್ಟಿದ್ದಾರೆ. ಈ 15 ದಿನ ಕಾಲಾವಕಾಶ ವಿದ್ಯಾರ್ಥಿಗಳಿಗೆ ಹೇಗೆ ಯುಟಿಲೈಸ್ ಮಾಡ್ಕೋಬೇಕು, ನೀವು ಸಿಲೆಬಸ್ ಕೊಟ್ಟಿರೋ ರೀತಿಯೇ ನೀವು ಓದ್ಕೊಂಡು ಬೇಗ ಯುಟಿಲೈಸ್ ಮಾಡ್ಕೊಳ್ಳಿ ಅಂತೇಳಿ ನಾನು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಮೇನ್ ಬಂದುಬಿಟ್ಟು ಪಿ ಯು ಸಿ ಎಕ್ಸಾಮಿನೇಷನ್ ಯಾಕೆ ಪೋಸ್ಟ್ಪೋನ್ ಆಯಿತು ಅಂದರೆ ಈ ಮೂರು ಕಾರಣಗಳಿಂದ ವಿರೋಧಿಸಿ. ಒಂದು, ರಾಜ್ಯ ಮಟ್ಟದಲ್ಲಿ ಪರೀಕ್ಷೆ, ಮತ್ತು ರಾಜ್ಯ ಮಟ್ಟದಲ್ಲಿ ಏಕಕಾಲದಲ್ಲಿ ಪರೀಕ್ಷೆ, ಮತ್ತು ವ್ಯಾಲ್ಯೂಯೇಷನ್ ಸ್ಕೀಮ್ ಕೂಡ ಚೇಂಜಸ್ ಮಾಡಿದರು. ಈ ರೀಸನಿಂದ ಬಂದುಬಿಟ್ಟು ಚೇಂಜಸ್ನ ಪಿ ಯು ವಿದ್ಯಾರ್ಥಿಗಳು ಕೂಡ ಪ್ರತಿಭಟನೆ ಕೂಡ ಮಾಡಿದರು. ನಂತರ ಬಂದುಬಿಟ್ಟು ನ್ಯೂ ಚೇಂಜಸ್ಗಳು ಏನೇನು ಮಾಡಿದ್ದಾರೆ ಅಂತೇಳಿ ಬೇಕಾದರೆ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ನಿಮಗೆ ಮಾಡಿ ತಿಳಿಸ್ಕೊಡ್ತೀನಿ. ಏನಾದರೂ ಡೌಟ್ ಇದ್ದರೆ ವಿದ್ಯಾರ್ಥಿಗಳು ಕಮೆಂಟ್ ಮಾಡಿ ಈ ಥರ ಹೆಚ್ಚಿನ ವಿಡಿಯೋಗಾಗಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಟ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚ್ ವಿದ್ಯಾರ್ಥಿಗಳು. ಸಿಗೋಣ ಮುಂದಿನ ವಿಡಿಯೋದಲ್ಲಿ.